ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಶಾಂತಗೌಡ ಅವರು ಮಾಹಿತಿ ನೀಡಿದ್ದಾರೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕು ನಿಯಮಗಳು 2012 ಅಡಿಯಲ್ಲಿ 2017-18 ಸಾಲಿಗಾಗಿ ಅಲ್ಪಸಂಖ್ಯಾತ ಶಾಲೆಗಳನ್ನು ಹೊರತುಪಡಿಸಿ ಅನುದಾನರಹಿತ ಶಾಲೆಗಳಲ್ಲಿ 25% ಮೀಸಲಾತಿ ಅಡಿಯಲ್ಲಿ ಆನ್ಲೈನ್ ಪ್ರವೇಶ ಪ್ರಕ್ರಿಯೆ ದಿನಾಂಕ 1/3/2017 ಪ್ರಾರಂಭವಾಗಿರುತ್ತದೆ. ಈ ಸಂಬಂಧ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಹಾಗೂ ಜಿಲ್ಲೆಯ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳಲ್ಲಿ ಉಚಿತವಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶಾಂತಗೌಡ ಅವರು ತಿಳಿಸಿದ್ದಾರೆ. 2017-18 ಶೈಕ್ಷಣಿಕ ವರ್ಷಕ್ಕಾಗಿ ಮಕ್ಕಳ ಶಿಕ್ಷಣ ಹಕ್ಕು ಕಾಯ್ದೆಯ ಪ್ರಕಾರವಾಗಿ ಪ್ರತಿ ಅಲ್ಪಸಂಖ್ಯಾತವಲ್ಲದಂತಹ ಅನುದಾನರಹಿತ ಶಾಲೆಗಳಲ್ಲಿ 25% ಪ್ರವೇಶ ನೀಡುವುದಕ್ಕೋಸ್ಕರವಾಗಿ ಈಗಾಗಲೇ 1ನೇ ತಾರೀಕಿನಿಂದ 3rd ಸಮಯವನ್ನು ನಿಗದಿ ಮಾಡಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 644 ಶಾಲೆಗಳು ಅರ್ಹತೆಯನ್ನು ಹೊಂದಿದ್ದು ಈ 644 ಶಾಲೆಗಳನ್ನು ಇಡೀ ಜಿಲ್ಲೆಯ ಒಂದು ಮ್ಯಾಪಿಂಗನ್ನು ಮಾಡಿ ಈಗಾಗಲೇ ನಾವು ಆನ್ಲೈನ್ನಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿದ್ದೇವೆ. ಆ ಪ್ರಕಾರವಾಗಿ ಆಧಾರ್ ಕಾರ್ಡನ್ನು ಈ ಬಾರಿ ಕಡ್ಡಾಯಗೊಳಿಸಲಾಗಿದ್ದು ಆಧಾರ್ ಕಾರ್ಡ್ ಒಂದು ಅಡ್ರೆಸ್ಸಿನ ಪ್ರಕಾರವಾಗಿ ಯಾವ ಅಡ್ರೆಸ್ನಲ್ಲಿ ಆ ಮಗು ವಾಸವಾಗಿದೆ ಅನ್ನೋದನ್ನು ಪರಿಗಣಿಸಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಗಳಲ್ಲಿ ಅದೇ ವಾರ್ಡ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನುಳಿದಂತೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಅಥವಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಅವರಿಗೆ ಆ ಒಂದು ರೆಸಿಡೆನ್ಸಿಯಲ್ ಏರಿಯಾ ಏನಿದೆ ಅಲ್ಲಿ ಪೂರ್ಣವಾಗಿ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ. ಅಲ್ಲಿ ಯಾವುದೇ ವಾರ್ಡ್ಗಳನ್ನಾಗಲಿ ಅಥವಾ ಇತರೆ ಯಾವುದೇ ಅಂಶವನ್ನು ಪರಿಗಣಿಸಿಲ್ಲ. ಈ ಕಾರಣಕ್ಕಾಗಿ ನಾವು ಕಳೆದ 4-5 ದಿನಗಳಿಂದ ನೋಡಿದಾಗ ಒಂದಷ್ಟು ಸಮಸ್ಯೆಗಳು, ತಾಂತ್ರಿಕವಾಗಿರತಕ್ಕಂಥ ಸಮಸ್ಯೆಗಳು ನಮಗೆ ಬಂದಿದ್ದವು. ಅದರ ಪ್ರಕಾರವಾಗಿ ಮುಖ್ಯವಾಗಿ ನಮಗೆ ಎದುರಾಗಿರ್ತಕ್ಕಂಥ ಸಮಸ್ಯೆ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಇರತಕ್ಕಂಥ ಅಡ್ರೆಸ್. ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಅಡ್ರೆಸ್ಸನ್ನು ಕೊಟ್ಟಿರೋದ್ರಿಂದ ಇವತ್ತು ಆ ವಾರ್ಡಲ್ಲಿ ವಾಸವಾಗಿದ್ದರೂ ಕೂಡ ಅಡ್ರೆಸ್ ಬೇರೆ ಆಗಿರೋದ್ರಿಂದ ಅದು ಮಿಸ್ ಮ್ಯಾಚ್ ಅಂತ ಬರ್ತಾ ಇತ್ತು. ನಾವು ಇವತ್ತು ಪಾಲಕರ ಬಾಯಿಯಿಂದ ಮತ್ತು ಸ್ಥಳೀಯವಾಗಿ ಏನಂತ ಲೊಕೇಶನ್ಸ್ಗಳಿಗೆ ಕರೆದಿದ್ದಾರೆ ಅಂತಕ್ಕಂಥ ಒಂದು ಪಟ್ಟಿಯನ್ನು ತಯಾರು ಮಾಡಿಕೊಂಡ್ಬಿಟ್ಟು ಕಳೆದ 2 ದಿನಗಳಲ್ಲಿ ಸುಮಾರು 831 ಲೊಕೇಶನ್ಸ್ಗಳನ್ನು ಪುನಃ ನಾವು ಮ್ಯಾಪಿಂಗ್ನಲ್ಲಿ ಸೇರಿಸಿರೋದರಿಂದ ಈ ಬರ್ತಕ್ಕಂಥ ಅವಧಿಯಲ್ಲಿ ಈ ಒಂದು ಮಿಸ್ ಮ್ಯಾಚಿಂಗ್ ಅಂತಕ್ಕಂಥ ಸಮಸ್ಯೆ ಬಹುತೇಕವಾಗಿ ಇವತ್ತು ಕಡಿಮೆಯಾಗಿದೆ. ಇನ್ನೂ ಏನಾದರೂ ಬರ್ತಿದ್ರೆ ನಾವು ಪಾಲಕರಿಂದ ಅವರ ಅಡ್ರೆಸ್ಸನ್ನು ನಾವು ಗುರುತಿಸಿಕೊಂಡು ಪುನಃ ರಾತ್ರಿ ಸಮಯದಲ್ಲಿ ನಮ್ಮದು ಏನು ವೆಬ್ಸೈಟ್ ಓಪನ್ ಆಗುತ್ತೆ ಆ ಸಮಯದಲ್ಲಿ ಆ ಮ್ಯಾಪಿಂಗಲ್ಲಿ ಆ ಲೊಕೇಶನ್ ಸೇರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಬಹುತೇಕವಾಗಿ ನಾವು ಪಾಲಕರಿಗೆ ಗೈಡ್ ಮಾಡತಕ್ಕಂಥ ಕೆಲಸ ಪ್ರತಿಯೊಂದು ಬಿ ಒ ಕಾರ್ಯಾಲಯದ ಅಂತಲ್ಲಿ ನಡೀತಾ ಇದೆ. ಪ್ರತಿ ಬಿ ಒ ಕಾರ್ಯಾಲಯದಲ್ಲೂ ಕೂಡ ಯಾವುದೇ ಒಂದು ಶುಲ್ಕವನ್ನು ತೆಗೆದುಕೊಳ್ಳದೇ ಫ್ರೀಯಾಗಿ ಪಾಲಕರು ಅಪ್ಲಿಕೇಶನ್ ಹಾಕಿಕೊಳ್ಳಲಿಕ್ಕೆ ಕೌಂಟರ್ಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಮತ್ತು ಹೊರಗಡೆನೂ ಬ್ರೌಸಿಂಗ್ ಸೆಂಟರ್ನಲ್ಲಿಯೂ ಕೂಡ ಅವಕಾಶ ಇದೆ, ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. ಪಾಲಕರಿಗೆ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮ ಲಾಗಿನ್ ಬಿ ಒ ಲಾಗಿನ್ನಲ್ಲಿ ಹಾಕಿದ್ರು ಅಂತಂತಂದರೆ ಅವರಿಗೆ ಅದು 100% ಸರಿನೂ ಇರುತ್ತೆ, ಜೊತೆಯಲ್ಲಿ ಯಾವುದೇ ಹೊರೆಯೂ ಕೂಡ ಆಗೋದಿಲ್ಲ ಅನ್ನೋದ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ವರ್ಷಕ್ಕೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 4,799 ಮಕ್ಕಳಿಗೆ ಅವಕಾಶ ಇದೆ, ಎಲ್ ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಎರಡನ್ನು ಸೇರಿಸಿ. ಅದು ಜಾತಿವಾರು, ಸೆಡ್ಲ್ ಕಾಸ್ಟು, ಸೆಡ್ಲ್ ಟ್ರೈಬ್ಸು ಮತ್ತು ಓ ಬಿ ಸಿನಲ್ಲಿ ಬಹುತೇಕವಾಗಿ ಬೇರೆ ಬೇರೆ ಒಂದು ಎಫೆಕ್ಟೆಡ್ ಚಿಲ್ಡ್ರನ್ಸ್ ಕೂಡ ಇರ್ತಾರೆ. ಒಂದು HIV ಎಫೆಕ್ಟೆಡ್ ಪೇರೆಂಟ್ಸ್ ಇದ್ದು ಅಂತಂದರೆ ಆ ಮಕ್ಕಳಿಗೆ ಫ್ರೀಯಾಗಿ ನೇರವಾಗಿ ನಾವು ಲಾಟ್ರಿನಲ್ಲಿ ಅದನ್ನು ಪರಿಗಣಿಸೋದಿಲ್ಲ, ಫಸ್ಟ್ ಆದ್ಯತೆ ಆ ಮಗುವಿಗೆ ಕೊಟ್ಟು ಅದನ್ನು ಆಯ್ಕೆ ಮಾಡಲಾಗ್ತಾ ಇದೆ. ಆಮೇಲೆ ಬೀದಿ ಮಕ್ಕಳು ಅಂದರೆ ಅನಾಥ ಮಕ್ಕಳು ಅಂತ ಕರಿತೇವೆ, ತಂದೆ ತಾಯಿ ಇಲ್ಲದೇ ಇರತಕ್ಕಂಥ ಅನಾಥ ಮಕ್ಕಳು ಯಾರಾದರೂ ಇದ್ದರೆ ಅಂದರೆ ಆ ಮಕ್ಕಳಿಗೆ, ಮತ್ತು ಹೆಂಡಿಕ್ಯಾಪ್ಡ್ ಮಕ್ಕಳಿಗೂ ಕೂಡ ಲಾಟ್ರಿನಲ್ಲಿ ನಾವು ಪರಿಗಣಿಸೋದಿಲ್ಲ. ನೇರವಾಗಿ ಫಸ್ಟ್ ಆ ಮಕ್ಕಳಿಗೆ ಯಾವ ಶಾಲೆಗೆ ಅರ್ಜಿ ಸಲ್ಲಿಸ್ತಾರೋ ಅಲ್ಲಿ ಪ್ರವೇಶವನ್ನು ಕೊಟ್ಟು ಉಳಿದಿರತಕ್ಕಂಥ ಸೀಟ್ಗಳಿಗೆ ಮಾತ್ರ ಆನ್ಲೈನಲ್ಲಿ ಲಾಟ್ರಿ ಮಾಡತಕ್ಕಂಥ ಒಂದು ಅವಕಾಶ ಇದೆ. ಹೀಗೆ ಎಫೆಕ್ಟೆಡ್ ಚಿಲ್ಡ್ರನ್ಸು ಮತ್ತು ಓ ಬಿ ಸಿ ಅಂತಂದರೆ ಲೋ ಇನ್ಕಮ್ ಇರತಕ್ಕಂಥ, ಯಾವುದೇ ನಮ್ಮಲ್ಲಿ ಕರ್ನಾಟಕದಲ್ಲಿ ಓ ಬಿ ಸಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಷ್ಟು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳು ಕೂಡ ಅರ್ಜಿ ಸಲ್ಲಿಕೆ ಅವಕಾಶ ಕೊಟ್ಟಿರೋದರಿಂದ ನಾವು ಆದಷ್ಟು
ಪಾಲಕರಿಗೆ ಏನು ಸಹಾಯ ಬೇಕು, ಈ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸ್ಥಳೀಯವಾಗಿ ಅಂದರೆ ತಾಲೂಕು ಹಂತದಲ್ಲಿಯೂ ಕೂಡ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಇದರ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿ ತಮ್ಮ ಟೆಕ್ನಿಕಲ್ ಅಸಿಸ್ಟೆಂಟನ್ನು, ಒಬ್ಬರು ನೋಡಲ್ ಆಫೀಸರನ್ನು ಸತತವಾಗಿ ಆ ಒಂದು ಕೌಂಟರ್ನಲ್ಲಿ ಕೂಡಿಸಿಕೊಂಡು ಇದರ ಒಂದು ಪ್ರಕ್ರಿಯೆ ಪೂರ್ಣ ಪ್ರಮಾಣದಲ್ಲಿ ಅರ್ಜಿ ಸಲ್ಲಿಕೆ ಆಗೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಂಡು 2017-18 ಸಾಲಿನ RTE ಆನ್ಲೈನ್ ಅರ್ಜಿ ಸಲ್ಲಿಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪ್ರಥಮ ಬಾರಿಗೆ ಆಧಾರ್ ಜೊತೆ ಲಿಂಕ್ ಮಾಡಿರುವುದರಿಂದ ಇಲಾಖೆಯಿಂದ ಮಾಡಲಾದ ಮ್ಯಾಪಿಂಗ್ ಮತ್ತು ಆಧಾರ್ ವಿಳಾಸದಲ್ಲಿ ಸ್ವಲ್ಪ ವ್ಯತ್ಯಾಸವಾದಾಗಲೂ ಅಡ್ರೆಸ್ ಮಿಸ್ ಮ್ಯಾಚ್ ಆಗುವ ಸಾಧ್ಯತೆ ಇರುತ್ತದೆ. ಇದರಿಂದಾಗಿ ಪಾಲಕರು ಪೋಷಕರು ಗೊಂದಲಗೊಳಗಾಗುತ್ತಿರುವುದು ಇಲಾಖೆಯ ಗಮನಕ್ಕೆ ಬಂದಿರುತ್ತದೆ. ಈ ಪ್ರಯುಕ್ತ ಈ ಗೊಂದಲ ನಿವಾರಣೆಗಾಗಿ ಅರ್ಜಿ ಸಲ್ಲಿಸ ಬಯಸುವ ಎಲ್ಲಾ ಪಾಲಕರು ಇಲಾಖೆಯಿಂದ ಪ್ರಾರಂಭಿಸಲಾದ RTE ಅರ್ಜಿ ಸಲ್ಲಿಕೆ ಕೇಂದ್ರಗಳಿಗೆ ಅರ್ಜಿ ಸಲ್ಲಿಸಲು ಶಾಂತಗೌಡ ಅವರು ತಿಳಿಸಿದ್ದಾರೆ. ಕಲಬುರಗಿಯ ಯುಗಾಂತ್ರಿ ದೇಶಮಾನ್ಯ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನ ಕಲಾಕ್ಷೇತ್ರದಲ್ಲಿ ಪ್ರತಿಷ್ಠಿತ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನ ನಿಮಿತ್ತ ಬೆಂಗಳೂರಿನ ಕಲಾಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಲಬುರಗಿಯ ಯುಗಾಂತ್ರಿ ದೇಶಮಾನ್ಯ ಅವರಿಗೆ ಪ್ರತಿಷ್ಠಿತ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಈ ಸಮಾರಂಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಉಮಾಶ್ರೀ, ಮಾಜಿ ಗೃಹ ಸಚಿವ ಕೆಜೆ ಜಾರ್ಜ್ ಹಾಗೂ ಉಗ್ರಪ್ಪ ಅವರು ಸೇರಿದಂತೆ ಇತರೆ ಅನೇಕ ಜನ ಮಹಿಳೆಯರು ಉಪಸ್ಥಿತರಿದ್ದು ಈ ಪ್ರಶಸ್ತಿಗೆ ಭಾಜನರಾದರು. ದೇಶದ ಸುಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿರುವ ಶ್ರೀಶೈಲದಲ್ಲಿ March 26-29 ನಾಲ್ಕು ದಿನಗಳ ಕಾಲ ಯುಗಾದಿ ಮಹೋತ್ಸವ ಜರುಗಲಿದೆ ಎಂದು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ದೇಶದ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀಶೈಲದಲ್ಲಿ March 26-29 ನಾಲ್ಕು ದಿನಗಳ ಯುಗಾದಿ ಮಹೋತ್ಸವವನ್ನು ಶ್ರೀಶೈಲದ ಜಗದ್ಗುರು ಸಾರಂಗಧರೇಶ್ವರ ರಾಷ್ಟ್ರೀಯ ಸೇವಾಪೀಠವು ಹಮ್ಮಿಕೊಂಡಿದೆ ಎಂದು ಶ್ರೀಶೈಲಂ ಸಾರಂಗಧರ ಮಠದ ಪೀಠಾಧ್ಯಕ್ಷ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶೈಲದಲ್ಲಿ ಪರಮ ಪೂಜ್ಯ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳು ನಿಡಮಾಮಿಡಿ ಸಂಸ್ಥಾನ ಮಠ ಬೆಂಗಳೂರವರ ಒಂದು ನೇತೃತ್ವದಲ್ಲಿ ದಿನಾಂಕ 26-29 ಯುಗಾದಿ ಮಹೋತ್ಸವ ಶಿವದರ್ಶನ ಹಾಗೂ ನೂತನ ಕಟ್ಟಡದ ಲೋಕಾರ್ಪಣೆ ಸಮಾರಂಭ. ದಿನಾಂಕ 26 ರವಿವಾರ ಸಂಜೆ 6:00-7:30 ಶಿವದರ್ಶನ ಪ್ರವಚನ ಕಾರ್ಯಕ್ರಮ ಉದ್ಘಾಟನೆ. 27 ಪರಮ ಪೂಜ್ಯ ಗುರುಲಿಂಗ ಮಹಾಸ್ವಾಮಿಗಳು ಯಲಗೋಡ, ಪರಮ ಪೂಜ್ಯ ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಗುರುಮಠಕಲ್ಲ ಹಾಗೂ ಅರುಣ್ಕುಮಾರ್ ಪಾಟೀಲ್ ಮಾಶಾಳ ಜಡಪಿ ಕ್ಷೇತ್ರ 27. 29 ಮಂಗಲ ಮಹೋತ್ಸವ ಸಮಾರಂಭಕ್ಕೆ ಕೊಟ್ಟೂರು ಸ್ವಾಮಿಗಳು, ಕೊಟ್ಟೂರು ಬಸವೇಶ್ವರ ಮಠ ಗಂಗಾವತಿ, ಚನ್ನಬಸವ ಸ್ವಾಮಿಗಳು ದೊಡ್ಡುಣಿಶಿ ಮಠ ಸೌಣೂರು, ಹೀಗೆ 10 ರಾಜಕಾರಣಿಗಳು. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಅಮೋಘವಾದ ಸೇವೆ ಸಲ್ಲಿಸತಕ್ಕಂಥ, ಇದಕ್ಕೆಲ್ಲಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ಯಾವ ತಿಪ್ಪಣ್ಣಪ್ಪಣ್ಣ ಕುಮುಕ್ನು ಹಾಗೂ ಗಣಜಲಿಕೇಟ್ ಶಿವಾರ್ಥಿಗಳು ಅಂದರೆ ಪಟ್ಟಣ ದಾನಿಗಳು, ಜೊತೆಗೆ ಸುಭಾಷ್ ಕೋರೆ, ನಾಗಣ್ಣ ಗರ್ಜಲ್ಕೇಡ್, ಬಾಬುರಾವ್ ಮಾಲಿಬಿರೇನಾರ್, ಮಲ್ಲಿಕಾರ್ಜುನ ಕೇಮ್ಜಿ, ವಟ್ಟರ ಸಮಾಜ, ಗುಲಿ ಸಮಾಜ, ಕಲ್ಬುರ್ಗಿ, ಹೀಗೆ ಅವರ ಸಹಾಯಾರ್ಥದಿಂದ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಮೊದಲನೇ ಮಾಡಿ ಕಟ್ಟಡವನ್ನು ಈಗ ಲೋಕಾರ್ಪಣೆ ಆಗ್ತಾ ಇದೆ. ಅಲ್ಲಿ ಶ್ರೀಶೈಲದಲ್ಲಿ ಎಲ್ಲರಿಗೂ ಟೈಮಿಂಗ್ ಇದೆ, ಊಟ ಅಂದರೆ 8 ಪ್ರಾರಂಭ ಆಯ್ತು ಅಂದ್ರೆ 10 ಬಂದ್ ಮಾಡ್ತಾರೆ. ಆದರೆ 24 ತಾಸು ನಡೆಯುವುದಂದ್ರೆ ಸಾರಣ್ಯ ಮಠ ಒಂದೇ ರಾತ್ರಿ 12 ಬಂದರೂ ಕೂಡ
ಈ 5 ದಿನದಾಗ 1 ಲಕ್ಷ ಮೇಲ್ಪಟ್ಟ ಜನ ನಾರಾಯಣ ಮಠದಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಜಾತಿ ಮತ ಪಂಥ ಯಾವುದಿಲ್ಲವೇ ಜಾತಿ ರಹಿತವಾಗಿರ್ತಕ್ಕಂತ ಕೆಲಸವನ್ನ ಅಲ್ಲಿ ನಡೀತಾ ಇದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಚೌದಾಪುರಿ ಹಿರೇಮಠದ ರಾಜಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ರಾಜ್ಯ ಕೋಲಿ ಸಮಾಜದ ಗೌರವಾಧ್ಯಕ್ಷ ತಿಪ್ಪಣ್ಣಪ್ಪ ಕಮಕ್ನೂರ್ ಉಪಸ್ಥಿತರಿದ್ದರು. ದಿನದಿಂದ ದಿನಕ್ಕೆ ಏರುತ್ತಿರುವ ಬಿಸಿಲಿನ ಧಗೆಯ ಮಧ್ಯೆ ಅಪ್ಪನ ಕೆರೆಯಲ್ಲಿ ಈಗ ನಾನಾ ವಿಧದ ಪಕ್ಷಿಗಳು ಆಗಮಿಸುತ್ತಿವೆ. ಒಟ್ಟಿನಲ್ಲಿ ಅಪ್ಪನ ಕೆರೆ ಈಗ ಪುಟ್ಟ ಪಕ್ಷಿಧಾಮವಾಗಿ ಮಾರ್ಪಾಡಾಗುತ್ತಿದೆ. ಆ ದೃಶ್ಯಗಳನ್ನ ನೀವು ನೋಡಿ. ಒಂದು ಕಡೆ ನೀರಲ್ಲಿ ಮುಳುಗುತ್ತಿರುವ ಬಾತುಕೋಳಿ, ಇನ್ನೊಂದು ಕಡೆ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಹದ್ದು. ಮತ್ತೊಂದೆಡೆ ದಡದಲ್ಲಿ ಕುಳಿತು ಏನೋ ನಿರೀಕ್ಷಣೆ ಮಾಡುತ್ತಿರುವ ಕೊಕ್ಕರೆ ಹಕ್ಕಿ. ಮಗದೊಂದೆಡೆ ಹಣ್ಣು ತಿನ್ನುವುದರಲ್ಲಿ ನಿರತವಾಗಿರುವ ಅಳಿಲು. ಹೌದು, ಇಂತಹ ದೃಶ್ಯಗಳು ನಮ್ಮ ಸುದ್ದಿ ಸಮಯದ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿದ್ದು ಕಲಬುರಗಿ ಮಹಾನಗರದ ಅಪ್ಪನ ಕೆರೆಯಲ್ಲಿ. ಮೊದಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಬಿಸಿಲಿರುವ ಕಲಬುರಗಿ ನಗರದಲ್ಲಿ ಪಕ್ಷಿಗಳು ಕಾಣಸಿಗುವುದೇ ಅಪರೂಪ. ಅಂತಹದರಲ್ಲಿ ದಿನದಿಂದ ದಿನಕ್ಕೆ ಏರುತ್ತಿರುವ ಬಿಸಿಲಿನ ತಾಪದ ಮಧ್ಯೆ ಈ ಪಕ್ಷಿಗಳು ಈ ರೀತಿ ಸ್ವಚ್ಛಂದವಾಗಿ ನೀರಲ್ಲಿ ವಿಹರಿಸುತ್ತಿರುವುದನ್ನು ನೋಡಿದಾಗ ಮನಸ್ಸಿಗೆ ಒಂದು ರೀತಿಯ ಮುದ ಸಿಗುವುದಂತೂ ನಿಜ. ಇದೇ ರೀತಿ ಇಡೀ ಕಲಬುರಗಿ ನಗರದ ತುಂಬಾ ಅತಿ ಹೆಚ್ಚು ಗಿಡಮರಗಳನ್ನ ಬೆಳೆಸುವ ಮೂಲಕ ಈ ಸೂರ್ಯನಗರವನ್ನ ಉದ್ಯಾನ ನಗರವನ್ನಾಗಿ ಬದಲಾಯಿಸುವ ಹೊಣೆ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಅಂದಾಗ ಮಾತ್ರ ಇಂತಹ ದೃಶ್ಯಗಳನ್ನ ನಾವು ವರ್ಷವಿಡೀ ನಗರದ ತುಂಬೆಲ್ಲ ಕಾಣಬಹುದು ಅಲ್ವಾ? ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ ರಾಘವೇಂದ್ರ ಎಂಬೋಗ್ಲೆ, ಸುದ್ದಿ ಸಮಯ, ಕಲಬುರಗಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.